ಮಸ್ತಕ ಕರುವನೇ ಘರ್ಷಣಿ. ಹೌದು, ಪಾಪಿಗೆ ನಿಗೂ ನಿ ಪಾಂಡುರಂಗಾಲಿ ಧಾವುನಿ ಅಂತಕ್ಕಂತ ಮಾತು ಹೇಳ. ಹ್ಯಾಂಗ್ರಿ ಏನ್ರಿ ಪಾಪ? ಆ ನಿಮ್ಮ ಹನ್ನೆರಡು ಕಾಯಿ ತೆರೆಯನ ಟೆನ್ಷನ ಹೋಗ್ಬೇಕಪ್ಪ ಅಂತಂದ್ರೆ ಸದ್ಗುರುನಾಥನ ಚರಣ ಕಮಲ ನಮ್ರತದಿಂದ ಹಿಡಿ ಹಿಡದಪ್ಪ ಅಂತಂದ್ರೆ ಗುರುನಾಥನ ಕರುಣ ಆಗ್ತದ ತೆರಿ ಮೇಲೆ ಹಾಸ್ಯ ಇಡ್ತಾರ. ಹೌದು ಹೌದು ಹೌದು, ಹಾಸ್ಯ ಇಟ್ಟು ಕಿವ್ಯಾನ ಮಹಾಮಂತ್ರ ಓದಪ್ಪ ಅಂತಂದ್ರೆ ಜನ್ಮ ಪಾವನ ಆಗ್ತದ ಅದೇ ಬಂದು ಮಾಡಿ. ಒಬ್ಬ ಭಕ್ತ ಸಮರ್ಥ ರಾಮದಾಸರ ಕಡೆ ಬಂದ ಭಕ್ತ, ಭಕ್ತ ಹೇಳ್ತಾನ ಸಮರ್ಥ ರಾಮದಾಸ ಮಹಾರಾಜರಿಗೆ ಗುರುನಾಥ ನಾನಿನ ಕಡೆ ಉಪದೇಶ ತಗೋಬೇಕತ್ತೀನಿ. ಹೌದು, ಅವ್ರು ಅಂದ್ರು ಮಗದ ಯಾರ ಕಡೆ ಇರ್ ತೋಡಿದ್ಯಾ ನೀನು ಓದ್ ಕೇಳಿದ್ರು ತೋಡಿದ್ ಒಬ್ಬ ಗುರುಗಳ ಕಡೆ ಮತ್ತೆ ಅವ್ರು ಕೊಟ್ಟರು ಅಂದ್ರೆ ನಾ ಯಾರು ಕೊಡವ ನಾನು ಅದೇ ಕೊಡವ ಅಂತ ಹೇಳ. ಹೌದು, ಇಲ್ಲಪ್ಪ ನಿಮ್ ಕೀರ್ತಿ ಬಹಳ ಹೊಡೆದ ನಿಮ್ಮ ಕೈಲಿ ನಾವು ಉಪದೇಶ ತಗೋಬೇಕತ್ತೀನಿ ಅಂತ ಹೇಳ್ದ. ಆ ಗುರು ಕೊಟ್ಟದ ಮಂತ್ರ ಹೊಳೆಯಾಗ ಕಲ್ಲದ, ಆ ಕಲ್ಲಿನ ಮೇಲೆ ಏನು ಗುರು ಪಟ್ಟನದು ಆ ಕಲ್ಲಿಗೆ ಪಟ್ಟ ಬಾತ್ ಹೇಳಿದ್ರು ಸಮರ್ಥ ರಾಮದಾಸ ಮಹಾರಾಜ. ಹೌದು, ಶಿಷ್ಯ ಹೋದ ಒಂದು ದೊಡ್ಡ ಕಲ್ಲಿತ್ತು ಗುರು ಹೇಳಿದ ಕಿವ್ಯಾಗ ಮಹಾಮಂತ್ರ ಆ ಕಲ್ಲಿಗೆ ಹೇಳಿದ್ರೆ ಆತ್ಮೀಯ ಬಂದವಳ ಕಲ್ಲಿನ ಮೇಲೆ ಮೂಡಿತ್ತ ಮಂತ್ರ ಕರಿ ಕಲ್ಲಿನ ಮೇಲೆ ಆ ಮಂತ್ರ ಮೂಡಿತ್ತು. ರಾಮದಾಸ ಮಹಾರಾಜರ ಬಳಿ ಬಂದ ಪಟ್ಟ ಬಂದನ ಹೋ ಪಟ್ಟಪ್ಪ ಏನಾಯ್ತು ಕಲ್ಲಿನ ಮೇಲೆ ಮೂಡಿ ಅಂತ ಹೇಳಿದ. ಅವಾಗ ಸಮರ್ಥ ರಾಮದಾಸ್ ಹೇಳಿದ್ರು ಹುಚ್ಚಿ ಒಂದು ನಿರ್ಜೀವ ಕಲ್ಲಿಗೆ ಮೂಡಿ ಅಲ್ಲ ನೀ ಮನುಷ್ಯರು ನಿನಗೆ ಮೂಡಿಲ್ಲ ಅಂದ್ರೆ ನೀ ಮನುಷ್ಯ ಹುಟ್ಟಿ ಬಂದು ಯಾರು ಫಲ ಕೇಳ್ತಾರ ಅಂತ ಬಂದು. ಹೌದು ಹೌದು ಹೌದು, ಒಂದು ಗುರುವಿನ ಕೈ ಉಪದೇಶ ನೋಡ್ರಿಪ್ಪ ಅಂತಂದ್ರೆ ಮತ್ತೊಂದು ಕಡೆ ನೋಡಿಕೊಂಡು ಮನೆಯಾಗೆ ಕಾಶಿ ರಾಮೇಶ್ವರ ಹಣದ ತಾಯಿ ತಂದಿ ಅವ್ರು ಹೇವ ಮಾಡಿ ಜಗತ್ತಿನಾಗ ತಿರುಗಾಡಿ ಹನ್ನೆರಡು ಲಿಂಗ ಹಿಡ್ಕೋತ ಹೋದ್ರೆ ಕಾಶಿ ರಾಮೇಶ್ವರ ಸಿಗಂಗಿಲ್ಲ. ಗುರುನಾಥನ ಮಾಡಿಕೊಂಡು ಹಣದ ತಾಯಿ ತಂದು ಶಿವ ಮಾಡಿದ್ರಪ್ಪ ಅಂತಂದ್ರೆ ಈ ಮಾನವ ಜನ್ಮ ಪಾವನ ಆಗ್ತದಂತಕ್ಕಂತ ಮಾತುಗಳು ಹೇಳಿ ಈ ಕಡೆ ನಮ್ಮ ತಂಗಿ ಸುಮಿತ್ರ ಇವರಿಗೆ ಜಗ ಎಲ್ಲ ಆಕ್ಕಬೇಕಂತ ಬಹಳ ಹುಷಾರಿ ನಮ್ಮ ತಂಗಿ ಅಕ್ಕ ಯಾಕನ್ಬೇಕಂದ್ರೆ ಇನ್ಕೊಮ್ಮ ಭಕ್ಷಾರ ಮಾಡಿದಳು ತಂಗಿ ನಿಮಗೆ ಕೂಡಾಗಿರ್ಬೇಕು ಏನ್ರಿ ಅರಕೇರಿ ಗುಂಡದೊಳಗೆ ಒಂದು ಫಂಕ್ಷನ್ ಇಟ್ಟಿಳು ತಂಗಿ ರಕ್ಷಾ ಬಂದಂದೆ ನಮ್ಮ ಉದ್ಯೋಗ ಹೋಗಿರ್ಬೇಕಾ ಹೋಗಿ ಹೋಗಿರಿಪ್ಪ 15 ರೂಪಾಯಿಗೆ ಒಂದು ರಾಖಿ ಕಟ್ಟಿ ಒಬ್ಬೊಬ್ಬರ ಕೈಲಿ 15,000 ರೂಪಾಯಿ ತಗೊಂಡು ಚಲೋ ಬಿಲ್ಡಿಂಗ್ ಕಟ್ತಳ್ರಿ ತಂಗಿ ಇಟ್ಟು ಶಾಣೆ ಕೇಳ ಯಾರು ಎಂಜಿಗಳು ಬಂದಿರು ಯಾರು ಕಾಸಾರುಗಳು ಬಂದಿರು ಎಲ್ಲರಿಗೆ 15 ರೂಪಾಯಿ 15 ರೂಪಾಯಿ ಒಂದು ರಾಶಿ ಕಟ್ಟಿ ಬೆಳಗಿಸ್ಕೊಂಡು ಒಬ್ಬೊಬ್ರು 4 ಲಕ್ಷ ರೂಪಾಯಿ ಕೊಟ್ಟರು ಇಂಥ ಐಡಿಯಾ ಮಾಡಿ ಜಗತ್ತಿ ನೋಡ್ರಿ ಎಲ್ಲೆಲ್ಲಿಗೆ ಬಂದವ ಅವಾಗೇ ಅಕ್ಕ ಅಂತ ಹೇಳಿ ಅಂದ್ರು ತಂಗಿಗೆ. ಆದ್ರೆ ಜಗತ್ತಿನಾಗ ಅಕ್ಕ ಅಂದ್ರೆ ಹೇಗಿರ್ಬೇಕು ಯಾರ ಅಕ್ಕ ಜಗತ್ತಿನಾಗ ಆಗಿ ಫಾದರ್ ಅಂದ್ರೆ ಉಡುತಡಿಯಲ್ಲಿ ಹುಟ್ಟಿ ಬಂದಳು ಮಹಾದೇವಿ ಕೆಟ್ಟ ಕೌಶಿಕ ಕಣ್ಣು ಹಾಕದ ನಿಮಗೆ ಎಲ್ಲರಿಗೂ ಗೊತ್ತದ. ಅವಾಗ ತಾಯಿ ತಂದೆ ಅಕ್ಕ ಮಹಾದೇವಿಗೆ ಅವ್ರಿಗೆ ಕುಡಿಬೇಕಂತ ಹೇಳಿ ವಿಚಾರ ಮಾಡಿದ್ರು ನನ್ನ ಗಂಡ ಬ್ಯಾರಿಯರ್ ಅಂತ ಹೇಳ್ತಾಳಕ್ಕಿ ಮಹಾದೇವಿ ನನಗೆ ಮೆಚ್ಚಿಲ್ಲ ಅಂತ ಹೇಳಿ ಕೌಶಿಕ್ ಹೋಗಿ ಕೈ ಹತ್ತದ ಒಟ್ಟದ ಶಿರನೇ ಬಿಚ್ಚವಲ್ಲ ಅಂತ ಬಂದು ಮಹಾದೇವಿ ಅಕ್ಕ ಅಂತಕ್ಕಿರಿ ವೈರಾಗ್ಯನಿದೆ ಇನ್ನಾಕ ಬೇಕು ಈ ಶರೀರಕ್ಕೆ ಶೃಂಗಾರ ಅಂತ ಹೇಳಿ ಹುಟ್ಟದ ಬಟ್ಟಿನ ತೆಗೆದು ನಿಚ್ಚಿ ದಿಗಂಬರ ಆಗಿ ಹಂಟಳು ಕಲ್ಯಾಣಕ್ಕೆ ಹೋಗ್ಬೇಕನ್ನಂತ ವಿಚಾರ ಬಂತು. ಹೌದು, ನಡ್ಕೋತ ನಡ್ಕೋತ ಹಂಟಿಳು ನೆಲೋಗಿ ಅಂತ ಊರಿಗೆ ಬಂದಳು ಹೊಸವಾಗಿತ್ತು ಮಹಾದೇವಿಗೆ ಎಲ್ಲರೂ ಕಂತಿ ಭಿಕ್ಷಾ ಮಾಡ್ಕೊಳ್ಳು ಊಟ ಮಾಡಬೇಕು ಪ್ರಸಾದ ಮಾಡಬೇಕು ಅಂತ ಹೇಳಿ ಊರಾಗ ಬಂದಾಳೆ
ಒಬ್ಬಕ್ಕೆ ಆಯ್ ಅಡಿಗೆ ಮಾಡುತ್ತಿಳು. ಹರಿಯಾದ ವಯಸ್ಸಿನ ಹೆಣಮಗಳು ನೋಡಿದಳು ನಿಜ ದಿಗಂಬರ ರೂಪದಾಗ ಬಹಳ ಸುಂದರ ನೋಡಿ ಅದಳು. ಎಂತ ಹುಡುಗಿ, ತೆದಿ ಹುಚ್ಚಾಗ್ಯದ, ತೆದಿ ಬರಿಮಿಟ್ಟಾಗ್ಯದ, ಮೈಯಾದರಿವೆಲ್ಲ ಕಳದಾಳ. ಈಕಿನ ಪರೀಕ್ಷೆ ಮಾಡಿ ಹುಚ್ಚಲೋ ಏನು ಶಾಣೆ ಆಗುತ್ತೆ. ಹೌದು ಗಪ್ಪಾರಿ ಬಿಡಿಸಿದ ಕಾಕ, ಅವಾಗ ಈಕಿ ಶಾಣೆ ಹಾಳೋ ಏನು ಹುಚ್ಚಲ, ಇದು ಪರೀಕ್ಷೆ ಮಾಡ್ಬೇಕಂತೇಳಿ ಒಂದು ಪ್ಲಾನ್ ಮಾಡ್ತಾಳ. ಏನ್ ಮಾಡ್ತಾರೀಪ್ಪ ಮುದುಕಿ? ಒಂದು ಜಾರಿ ತಗೊಂಡಳು, ಒಲೆಯಾಗಿನ ಲಿಗಿಲಿಗೆ ಬೆಂಕಿ ಜಾರಿಯಾಗ ತುಂಬಿಕೊಂಡಳು. ತುಂಬಿಕೊಂಡು ಅಕ್ಕಿಗೆ ಅನ್ನದ ಚಳಿ ನೀಡಬೇಕು, ಬಗಸಿ ಮಾಡಿ ನಿಂತಾಳ. ಬಗಸಿ ಒಳಗೆ ಬೆಂಕಿ ಹಾಕಬೇಕು, ಬೆಂಕಿ ಹಿಡಿದ್ರೆ ಇದು ಹುಚ್ಚದ ಬಿಡಬೇಕು, ಒಲ್ಲಂದ್ರೆ ಸೀರೆ ಉಡಿಸ್ಬೇಕಂತ ಹೇಳಿ ಆಯಿ ಪ್ಲಾನ್ ಮಾಡಿ ಜಾರಿಯಾಗ ಬೆಂಕಿ ತಗೊಂಡು ಭಿಕ್ಷಾ ನೀಡಿ ಕಂಟಳಾತ್ಮೀ ಬಂದು ಅಕ್ಕ ಮಹಾದೇವಿಗೆ. ಮಹಾದೇವಿ ಅಕ್ಕ ಕಣ್ಣು ಮುಚ್ಚಿ ಮಲ್ಲಿಕಾರ್ಜುನ ಧ್ಯಾನದೊಳಗೆ ಭಗಸಿ ಮಾಡಿ ಹೇಳ. ಹೌದು ಭಗಸಿ ಮಾಡಿ ಆಯ್ತು, ಭಗಸಿಯಾಗ ಬೆಂಕಿ ಹಾಕಿದಳು. ಅವಾಗ ಮಹಾದೇವಿ ಅಕ್ಕ ತಾಳ ಚಂದ ಮಲ್ಲಿಕಾರ್ಜುನ, ಇದು ನೀ ಕೊಟ್ಟ ಪಾವನ ಪ್ರಸಾದಪ್ಪ ಗುರುನಾಥ, ಈ ಪ್ರಸಾದಕ್ಕೆ ಹೊಳ್ಳಿ ಹ್ಯಾಂಗ ನಾ ಕಳಿಸಿಲ್ಲ ಅಂತ ಹೇಳಿ ಚಂದ ಮಲ್ಲಿಕಾರ್ಜುನ ಅಂತ ಹೇಳಿ ಬೆಂಕಿ ಭಕ್ಷಣ ಮಾಡ್ಯಾಳ. ಆತ್ಮೀಯ ಬಂಧುಗಳೇ, ಆಕೆ ವೈರಾಗ್ಯನಿದೆ ಅಕ್ಕ ಮಹಾದಿ. ಹೌದು ತಂಗಿ, ಜಗತ್ತಕ್ಕೆಲ್ಲ ಅಕ್ಕಂದ್ರು ತತಿ ಅವ್ಕ ಹುಟ್ಟುಕ ತಿನ್ಸದ್ರೆ ಬಿಡು ಬರೇ ಬೇಡದಕ್ಕೆ ಯಾನೇ ಆಗಲಿ, ಅದು ಅಷ್ಟೇ ಹಸಿರು ಮಾಡಿದ್ರೆ ನಮ್ಮ ತಂಗಿ ಹುಟ್ಟಿ ಬಂದ ಕೀರ್ತಿ ಮಾಡಲು ಅಂತ ಹೇಳಿ ನಮಗನು ಆನಂದ ಆಗ್ತದೆ. ಅಕ್ಕ ಮಹಾದೇವಿ ಬೆಂಕಿ ಭಕ್ಷಣೆ ಮಾಡಿ ಇಲ್ಲಿ ಹಾಕಬೇಕಂತ ಹೇಳಿ ಈ ಒಡಲಿಗೆ ಅನ್ಯಾಭ್ಯಾಡ.